ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೋರ್ಡಿನೇಷನ್ ನಂಬರ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಕೋರ್ಡಿನೇಷನ್ ನಂಬರ್ ಅಂತಂದ್ರೆ ಏನು ದ ನಂಬರ್ ಆಫ್ ಕೋಆರ್ಡಿನೇಟ್ ಬಾಂಡ್ಸ್ ಫಾರ್ಮ್ಡ್ ಬೈ ದ ಲಿಗ್ಯಾಂಡ್ಸ್ ಭಾಳಷ್ಟು ಜನ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡಿಕೊಂಡು ಎಕ್ಸಾಮಲ್ಲೇ ಬರೆಯೋದೇನಂತಂದರೆ ದ ನಂಬರ್ ಆಫ್ ಲಿಗ್ಯಾಂಡ್ಸ್ ಪ್ರೆಸೆಂಟ್ ಇನ್ ದ ಕಾಂಪ್ಲೆಕ್ಸ್ ಅಂತೇಳಿ ಬಟ್ ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್ ರಿಮೆಂಬರ್ ಕೋಆಾರ್ಡಿನೇಷನ್ ನಂಬರ್ ಇಸ್ ದಿ ಕೋಆರ್ಡಿನೇಷನ್ ಬಾಂಡ್ಸ್ ಫಾರ್ಮ್ಡ್ ಬೈ ದ ಲಿಗ್ಯಾಂಡ್ ಸೊ In this particular case, let us take one example where platinum Cl6 2- is given. So, this can be written like this. Platinum will have the octahedral structure. This is called as octahedral structure. So, it's very clear that chlorine forming 6 bonds. So, 6 chlorine is there, 6 bonds are there. So, we can easily tell that number of coordinate bond formed in this complex is 6. So, for this what you have to remember is ನಿಮ್ಗೆ ಗೊತ್ತಿರೋ ಹಾಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಅದು ಮೋನೋಡೆಂಟಿಟಿಟ್ ಬೈ ಐಡೆಂಟಿಟಿ ಲಿಗ್ಯಾಂಡ್ ಅಂತೇಳಿ ಸೊ ಇದ್ರೊಳಗೆ ಏನು ನೆನ್ಪಿಟ್ಕೊಳ್ಬೇಕು ಅಂತಂದರೆ ಇಫ್ ಇಟ್ ಈಸ್ ಮೋನೋಡೆಂಟೇಟ್ ಲಿಗ್ಯಾಂಡ್ ಇಫ್ ಇಟ್ ಈಸ್ ಮೋನೋಡೆಂಟೇಟ್ ಲಿಗ್ಯಾಂಡ್ ಸೊ ಒನ್ ಥಿಂಗ್ ಯು ರಿಮೆಂಬರ್ ನಂಬರ್ ಆಫ್ ಲಿಗ್ಯಾಂಡ್ ಈಸ್ ಈಕ್ವಲ್ ಟು ಕೋಆರ್ಡಿನೇಷನ್ ನಂಬರ್ ವೆರಿ ಸಿಂಪಲ್ ಇಫ್ ಇಟ್ ಈಸ್ ಡೈಡೆಂಟಿಟ್ ಲಿಗ್ಯಾಂಡ್ ವಾಟ್ ವಿಲ್ ಹ್ಯಾಪನ್ didentate ligand 2 into number of ligand why we have considered 2 here because 1 ligand can form 2 bonds so number of ligand can form into 2 bonds that is nothing but we can call it as coordination number like that if it is tridentate ligand remember tridentate ligand it is called as 3 into number of ligands is equal to coordination number

because of that reason structure also if you see there are four coordinate bond formed by the ligand hence the coordination number will be four so similarly coen thrice three plus en is what nh2 bond ch2 bond ch2 bond nh2 and really nitrogen can donate this nitrogen can donate ಡೈಡೆಂಟಿಟ್ ಲಿಗ್ಯಾಂಡ್ ಒನ್ ಲಿಗ್ಯಾಂಡ್ ಇಸ್ ಈಕ್ವಲ್ ಟು ಟೂ ಬಾಂಡ್ಸ್ ಸೊ ಇಲ್ಲಿ ಮೂರು ಲಿಗ್ಯಾಂಡ್ ಇದೆ ಅಂತಂದರೆ ಕೋಆರ್ಡಿನೇಷನ್ ನಂಬರ್ ವಿಲ್ ಬಿಕಮ್ ಸಿಕ್ಸ್ ಅಂತ ಕರಿತೀವಿ ಸೊ ಆ ಒನ್ ಇ ಎನ್ ಈಸ್ ಲಿಂಕ್ಡ್ ಟು ಕಾ ಕೋಬಾಲ್ಟ್ ಇನ್ ದಿಸ್ ಮ್ಯಾನರ್ ಸೊ ದೆರ್ ಆರ್ ಸಿಕ್ಸ್ ಒನ್ ಲಿಗ್ಯಾಂಡ್ ಕ್ಯಾನ್ ಫಾರ್ಮ್ ಟು ಸೊ ದ್ಯಾಟ್ ಟೂ ತ್ರೀ ಲಿಗ್ಯಾಂಡ್ಸ್ ಕ್ಯಾನ್ ಫಾರ್ಮ್ ಸಿಕ್ಸ್ ಹೆನ್ಸ್ ಇಟ್ ಈಸ್ ಕೋಆರ್ಡಿನೇಷನ್ ನಂಬರ್ ಇಸ್ ಈಕ್ವಲ್ ಟು ಸಿಕ್ಸ್ ದೆನ್ Last example we will see FeC2O43, C2O4 means oxalate, once again COO minus, bond COO minus. So, here also there is two atoms which can donate the electrons, so it is also oxalate, that looks like this, so three ligands are there into two, so six is the coordination number in this case. There are two donor atoms into three ligands, so six.

ಸೊ ರಿಮೆಂಬರ್ ಹೆಡ್ರಾನ್ ಅಂತಂದರೆ ಶೇಪ್ ಅಂತ ಹೇಳಿ ಮೀನಿಂಗು ಪಾಲಿಹೆಡ್ರಾನ್ ಅಂತಂದರೆ ಡಿಫ್ರೆಂಟ್ ಶೇಪ್ ವಿಲ್ ಬಿ ದೇರ್ ಫಾರ್ ಡಿಫರೆಂಟ್ ಕೋರ್ಡಿನೇಷನ್ ಕಾಂಪೌಂಡ್ಸ್ ಸೊ ಫಾರ್ ಎಕ್ಸಾಂಪಲ್ ಕೋರ್ಡಿನೇಷನ್ ಪಾಲಿಹೆಡ್ರಾನ್ ಅಂತಂದರೆ ದ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ದ ಲಿಗ್ ಆ್ಯಂಡ್ ವಿಚ್ ಆರ್ ಡೈರೆಕ್ಟ್ಲಿ ಅಟ್ಯಾಚ್ ಟು ಸೆಂಟ್ರಲ್ ಮೆಟಲ್ ಆ್ಯಟಮ್ ಆರ್ ಐ ಆನ್ ಡಿಫೈನ್ಸ್ ಕೋಆರ್ಡಿನೇಷನ್ ಪಾಲಿಹೆಡ್ರಾನ್ ಎಬೌಟ್ ದ ಸೆಂಟ್ರಲ್ ಆ್ಯಟಮ್ ಅಂದರೆ ಇಲ್ಲಿ ವಾಟ್ ಎವರ್ ದ ಲಿಗ್ಯಾಂಡ್ಸ್ ಆರ್ ಪ್ರೆಸೆಂಟ್ ಒಂದು ಸ್ಪೆಷಲ್ ಅರೇಂಜ್ಮೆಂಟನ್ನು ಮಾಡ್ಕೊಂಡಿರ್ತದೆ ಮೆಟಲ್ ಮಧ್ಯೆ ಯಾವ ಲಿಗ್ಯಾಂಡ್ ಡೈರೆಕ್ಟ್ಲಿ ಮೆಟಲಿಗೆ ಅಟ್ಯಾಚ್ ಇರ್ತದೆ ಅದು ಈ ಪಾಲಿ ಕ್ರಿಯೇಟ್ ಮಾಡಿರ್ತದೆ ಫಾರ್ ಎಕ್ಸಾಂಪಲ್ ನೋಡಿ ಇದು ಒಕ್ಟಾ ಶೇಪ್ ಸಿ ಒ ಎನ್ ಎಸ್ ತ್ರೀ ಸಿಕ್ಸ್ ಇದೆ ಸೊ ಶೇಪ್ ಹೇಗಿರ್ತದೆ ಈ ರೀತಿ ಸಿ ಒ ತ್ರೀ ಪ್ಲಸ್ ಎನ್ ಎಸ್ ತ್ರೀ ಸಿಕ್ಸ್ ವಿಲ್ ಬಿ ಪ್ರೆಸೆಂಟ್ ಲೈಕ್ ದಿಸ್ ಸಿಮಿಲರ್ಲಿ ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ So, NiCO4 tetrahedral it is. So, tetrahedral shape will be like this. So, like that PTCL4 2 minus square planar structure will be like this. So, like this we can say different coordination compounds will have different structure. That we can call it as coordination polyhedron. Next, very important for one more question remember. So, oxidation state of the central atom. ಆಕ್ಸಿಡೇಷನ್ ಸ್ಟೇಟ್ ಅಂತಂದರೆ ಸೊ ಚಾರ್ಜ್ ಪ್ರೆಸೆಂಟ್ ಆನ್ ದ ಸೆಂಟ್ರಲ್ ಎಲಿಮೆಂಟ್ ಸೊ ಇಟ್ಸ್ ದ ಚಾರ್ಜ್ ವುಟ್ ಇಡ್ ಇಟ್ ವುಡ್ ಕ್ಯಾರಿ ಇಫ್ ಆಲ್ ದ ಲಿಗ್ಯಾಂಡ್ಸ್ ಆರ್ ರಿಮೂವ್ಡ್ ವಿತ್ ಎಲೆಕ್ಟ್ರಾನ್ ಪೇರ್ಸ್ ದಟ್ ಆರ್ ಶೇರ್ಡ್ ವಿತ್ ದ ಸೆಂಟ್ರಲ್ ಆಟಮ್ ಹೀಗಾದರೂ ಬರೀಬೋದು ಇಲ್ಲ ಈ ಸಿಂಪಲ್ ಚಾರ್ಜ್ ಪ್ರೆಸೆಂಟ್ ಆನ್ ದ ಮೆಟಲ್ ಎನ್ ಅಂತ ಕೂಡ ಬರೀಬೋದು ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಫಸ್ಟ್ ಎಕ್ಸಾಂಪಲ್ ನೋಡೋಣಂತೆ ಆಕ್ಸಿಡೇಷನ್ ಸ್ಟೇಟ್ ಆಫ್ ದಿಸ್ ಕಾಪರ್ ಎನ್ ಎಸ್ ತ್ರೀ ಫೋರ್ ಟೈಮ್ಸ್ ಟು ಪ್ಲಸ್ ಎಸ್ ಟು ಅಂತ ಹೇಳಿ ಸೊ ಹಿಯರ್ ಇಟ್ ಈಸ್ ಟು ಪ್ಲಸ್ ರಿಟರ್ನ್ ಎಸ್ ಯು ಟು ಅಂತನೂ ನಾವು ಬರೀಬಹುದು ಸೊ ದ ಕಾಪರ್ ಆಕ್ಸಲೇಷನ್ ಸ್ಟೇಟ್ ಬೇಕಮ್ ಟು ಪ್ಲಸ್ ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತೀನಿ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಸೊ ಹಿಯರ್ ಒನ್ಸ್ ಅಗೇನ್ ಯು ಹೌ ಟು ನೋ ಫಸ್ಟ್ ಥಿಂಗ್ ವಾಟ್ ಯು ಹೌ ಟು ನೋ ಈಸ್ ಚಾರ್ಜ್ ಆನ್ ದ ಲಿಗ್ಯಾಂಡ್ಸ್ ಚಾರ್ಜ್ ಆನ್ ಲಿಗ್ಯಾಂಡ್ಸ್ ಸೊ ಲಿಗ್ಯಾಂಡ್ಸ್ ಮೇಲ್ಗಡೆ ಏನು ಚಾರ್ಜ್ ಇದೆ ಅನ್ನೋದು ಗೊತ್ತಿರಬೇಕು ಇಲ್ಲಿ ಲಿಗ್ಯಾಂಡ್ ಯಾವುದು ಅಂತ ಅಂದರೆ ಸ್ಕ್ವಯಾರ್ ಬ್ರಕೆಟ್ ಒಳಗಡೆ ಏನಿರ್ತದೆ ಮೆಟಲ್ ಯೋನ್ ಬಿಟ್ಟರೆ ಉಳಿದಿದ್ದೆಲ್ಲ ಲಿಗ್ಯಾಂಡ್ ಆಗಿರ್ತದೆ ಹೊರಗಡೆ ಇರುವಂಥದ್ದು ಅಯಾನ್ ಚಾರ್ಜ್ ಗೊತ್ತಿರಬೇಕು ಸೊ ಫಾರ್ ಎಕ್ಸಾಂಪಲ್ ಅಲ್ಕಲಿ ಮೆಟಲ್ ಇರ್ಬೋದು ಸೊ ಹ್ಯಾಲೋ ಹೈಡ್ರೋಜನ್ ಇರ್ಬೋದು ಆಲ್ ದೀಸ್ ವಿಲ್ ಬಿ ಪ್ಲಸ್ ಒನ್ ಸೊ ಹ್ಯಾಲೋಜನ್ ವಿ ಕನ್ಸಿಡರ್ ಹ್ಯಾಲೋಜನ್ ಇಫ್ ಯು ಕನ್ಸಿಡರ್ ಹ್ಯಾಲೋಜನ್ಸ್ ವಿಲ್ ಬಿ ಆಲ್ವೇಸ್ ಇಟ್ ಈಸ್ ಮೈನಸ್ ಒನ್ ಸೊ ಇಫ್ ಇಟ್ ಈಸ್ ಸಲ್ಫೇಟ್ ಎಸ್ ಸೊ ಫೋರ್ ಟು ಮೈನಸ್ ರೈಟ್ ಸೊ ಈ ರೀತಿ ಈ ಒಂದಷ್ಟು ಚಾರ್ಜಸ್ ಗೊತ್ತಿರಬೇಕು ದೆನ್ ಯು ಕ್ಯಾನ್ ಈಸಿಲಿ ಟೆಲ್ ದೆನ್ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತಂದರೆ ಒಂದು ಸಿಂಪಲ್ ಮೆಥಡ್ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಸಲ್ಫ್ಯೂರಿಕ್ ಆಸಿಡ್ ಇತ್ತು ಅಂತ ತಿಳ್ಕೊಳ್ಳಿ ಇದರಲ್ಲಿ ಸಲ್ಫರ್ ಆಕ್ಸಿಡೇಷನ್ ಸ್ಟೇಟ್ ಕೇಳಿದ್ದಾರೆ ಅಂದರೆ ಮೀನಿಂಗ್ ಏನು ಸ್ಯಾಟ್ ಸಲ್ಫರ್ ವಿ ಕನ್ಸಿಡರ್ ಇಟ್ ಆಸ್ ಎಕ್ಸ್ ಇಲ್ಲಿ ಹೈಡ್ರೋಜನ್ ಏನಿದೆ ವಿ ನೋ ದ್ ಪ್ಲಸ್ ಒನ್ ಹೈಡ್ರೋಜನ್ ಹೌದಾ ಸೊ ಟೂ ಅಂತ ತೊಗೋತೀನಿ ಯಾಕಂದರೆ ಟೂ ಇಂಟು ಒನ್ ಪ್ಲಸ್ ಸಲ್ಫರ್ ಇಸ್ ಟೇಕ್ ಇಟ್ ಆಸ್ ಎಕ್ಸ್ ಹಿಯರ್ ಆಕ್ಸಿಜನ್ ಫೋರ್ ಈಸ್ ದೇರ್ ಸೊ ಫೋರ್ ಆಕ್ಸಿಜನ್ ಇಂಟು ಒನ್ ಆಕ್ಸಿಜನ್ ಮೈನಸ್ ಟು ಚಾರ್ಜ್

ಪ್ಲಸ್ ಎಕ್ಸ್ ಬರೀತೀನಿ ಒಂದು ಎಕ್ಸ್ ಇದೆ ಸಿ ಎನ್ ಸಿಕ್ಸ್ ಇದೆ ಹೌದಾ ಅಂದರೆ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಸಿಕ್ಸ್ ಸಯನೈಡ್ ಸೊ ಮೈನಸ್ ಸಿಕ್ಸ್ ಐ ವಿಲ್ ರೈಟ್ ಇಸ್ ಈಕ್ವಲ್ ಟು ಝೀರೋ ಸೊ ದಟ್ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ತ್ರೀ ಸೊ ದಿಸ್ ಯು ಆರ್ ಗೋಯಿಂಗ್ ಟು ಗೆಟ್ ಸೊ ನಾವು ಯು ಕ್ಯಾನ್ ಟ್ರೈ ದಿಸ್ ಕಾರ್ ದಿಸ್ ಈಸ್ ಟೇಕನ್ ಆಸ್ ಎಕ್ಸ್ ದೆನ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಈ ಥಿನ್ ಒನ್ ಟು ಡಯಾಮೈನ್ ಇಸ್ ಅನ್ಯೂಟ್ರಲ್ ಲಿಕ್ಯಾಂಡ್ ರಿಮೆಂಬರ್ ಸಿ ಎಲ್ ಇಸ್ ಆ್ಯನಿಯಾನಿಕ್ ಲಿಕ್ಯಾಂಡ್

ಲೈಕ್ ದಿಸ್ ಇದರಲ್ಲಿ ಕೋಬಾಲ್ಟ್ ಬಗ್ಗೆ ನೋಡೋಣಂತೆ ಕೋಬಾಲ್ಟ್ ಈಸ್ ಟೇಕನ್ ಆಸ್ ಎಕ್ಸ್ ಸಿ ಟು ಓ ಫೋರ್ ಥ್ರೈಸ್ ಅಂತ ಇದೆ ಸಿ ಟು ಓ ಫೋರ್ ಈಸ್ ಟೂ ಮೈನಸ್ ಚಾರ್ಜ್ ಬೈ ನೆಂಟೆಡ್ ಆ್ಯಂಡ್ ಟು ಮೈನಸ್ ಚಾರ್ಜ್ ಸೊ ಟೂ ಮೈನಸ್ ಇಂಟು ತ್ರೀ ಅಂತಂದ್ರೆ ಮೈನಸ್ ಸಿಕ್ಸ್ ಬರ್ತದೆ ಇಸ್ ಈಕ್ವಲ್ ಟು ತ್ರೀ ಮೈನಸ್ ಇದೆ ಇಲ್ಲಿ ಸೊ ತ್ರೀ ಮೈನಸ್ ಇದೆ ಅಂತಂದರೆ ಮೈನಸ್ ತ್ರೀ ಬರ್ತದೆ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ತ್ರೀ ಯು ಆರ್ ಗೋಯಿಂಗ್ ಟು ಗೆಟ್

ಬಟ್ ಇದು ಚೇಂಜ್ ಆಗೋದೇ ಇಲ್ಲ ಗೊತ್ತಿರಲಿ ದ ಅಲ್ಯುಮಿನಿಯಮ್ ಆಕ್ಸಿಡೇಷನ್ ಸ್ಟೇಟ್ ಈಸ್ ಆಲ್ವೇಸ್ ಪ್ಲಸ್ ತ್ರೀ ಇನ್ ಇಟ್ಸ್ ಕಾಂಪೌಂಡ್ಸ್ ಸೊ ಲೈಕ್ ದಿಸ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಕೋರ್ಡಿನೇಷನ್ ನಂಬರ್ ಆ್ಯಂಡ್ ದ ಆಕ್ಸಿಡೇಷನ್ ನಂಬರ್ ಆಫ್ ದ ಕಾಂಪ್ಲೆಕ್ಸಸ್ ವೆರಿ ಈಸಿಲಿ ಸೊ ದೆನ್ ವಿಲ್ ಮೂ ಟು ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸಸ್ ಆ್ಯಸ್ ದ ನೇಮ್ ಇಂಡಿಕೇಟ್ಸ್ ಎರಡು ಮಾರ್ಕ್ಸಿಗೆ ಕೇಳಿದ್ದಿದೆ ಇದನ್ನ ಹೋಮೋ ಅಂತಂದರೆ ಸೇಮ್ ಅಂತೇಳಿ ಮೀನಿಂಗು ಲೆಪ್ಟಿಕ್ ಅಂದರೆ ಲಿಗ್ಯಾಂಡ್ಸ್ ದ ಕಾಂಪ್ಲೆಕ್ಸಸ್ ಇನ್ ವಿಚ್ ಸೇಮ್ ಟೈಪ್ ಆಫ್ ಲಿಗ್ಯಾಂಡ್ಸ್ ಅಥವಾ ಸೇಮ್ ಕೈಂಡ್ ಆಫ್ ಲಿಗ್ಯಾಂಡ್ಸ್ ವಿಚ್ ಆರ್ ಪ್ರೆಸೆಂಟ್ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಹೋಮೊಲೆಫ್ಟಿ ಕಾಂಪ್ಲೆಕ್ಸಸ್ ಸೊ ಕಾಂಪ್ಲೆಕ್ಸಸ್ ಇನ್ ವಿಚ್ ಮೆಟಲ್ ಬಾಂಡ್ ಟು ಓನ್ಲಿ ಒನ್ ಕೈಂಡ್ ಆಫ್ ಲಿಗ್ಯಾಂಡ್ಸ್ ಸೊ ಆರ್ ಡೋನಾರ್ ಗ್ರೂಪ್ಸ್ ಅಂತ ನಾವು ಕರಿಬೋದು ಎಕ್ಸಾಂಪಲ್ ನೋಡಿ ಇದನ್ನಾದರೂ ಬರಿಬೋದು ಅಥವಾ ಎಫ್ ಇ ಸಿ ಎನ್ ಸಿಕ್ಸ್ ಕೆ ತ್ರೀ ಕೆ ಫೋರ್ ಎಫ್ ಇ ಸಿ ಎನ್ ಸಿಕ್ಸ್ ಅಂತನಾದ್ರೂ ಬರಿಬೋದು ಸೊ ಸೋ ಮೆನಿ ಎಕ್ಸಾಂಪಲ್ಸ್ ವಿಲ್ ರೈಟ್ ವಾಟ್ ವಿ ಕಮ್ ಅಕ್ರಾಸ್ ಇನ್ ದಿಸ್ ಚಾಪ್ಟರ್ ಹಾಗಾದ್ರೆ ಹೆಟ್ರೊಲಿಪ್ಟಿಕ್ ಕಾಂಪ್ಲೆಕ್ಸಸ್ ಅಂದ್ರೆ ಏನು ಹೆಟ್ರೊಲಿಪ್ಟಿಕ್ ಕಾಂಪ್ಲೆಕ್ಸಸ್ ಅಂತಂದ್ರೆ ಹೆಟ್ರೊ ಅಂತಂದ್ರೆ ಡಿಫರೆಂಟ್ ಅಂತ ಹೇಳಿ ಮೀನಿಂಗ್ ಸೋ ಡಿಫರೆಂಟ್ ಕೈಂಡ್ ಆರ್ ಡಿಫರೆಂಟ್ टाइप्स ಆಫ್ ಲಿಗಾಂಡ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಕಾಂಪ್ಲೆಕ್ಸಸ್ ವಿ ಕಾಲ್ ಇಟ್ ಆಸ್ ಹೆಟ್ರೊಲಿಪ್ಟಿಕ್ ಕಾಂಪ್ಲೆಕ್ಸಸ್ ಸೋ ಕಾಂಪ್ಲೆಕ್ಸಸ್ ಇನ್ ವಿಚ್ ಮೆಟಲ್ ಇಸ್ ಬೌಂಡ್ ಟು 1 ಕೈಂಡ್ ಮೋರ್ ದಾನ್ ರಿಮೆಂಬರ್ ವೆರಿ ಇಂಪಾರ್ಟೆಂಟ್ ಮೋರ್ ದಾನ್ 1 ಕೈಂಡ್ ಆಫ್ ಲಿಗಾಂಡ್ಸ್ ಆರ್ ಡೋನರ್ ಗ್ರೂಪ್ಸ್ ವಿ ಕಾಲ್ ಇಟ್ ಆಸ್ ಹೆಟ್ರೊಲಿಪ್ಟಿಕ್ ಕಾಂಪ್ಲೆಕ್ಸಸ್ ಎಕ್ಸಾಂಪಲ್ ನೋಡಿ ಇದರಲ್ಲಿ ಒಂದು ಅಮೋನಿಯಾ ಇದೆ ಇನ್ನೊಂದು ಸಿ ಎಲ್ ಇದೆ ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಆರ್ ಪ್ರೆಸೆಂಟ್ ಅಥವಾ ಸಿಸ್ ಪ್ಲ್ಯಾಟಿನ್ ಅಂತ ಕರಿತೀವಿ ಎಫ್ ಇ ಎನ್ ಎಸ್ ತ್ರೀ ಟ್ವೈಸ್ ಆ್ಯಂಡ್ ಸಿ ಎಲ್ ಟು ಸೊ ಇ ಆರ್ ಆಲ್ಸೋ ಎನ್ ಎಸ್ ತ್ರೀ ಆ್ಯಂಡ್ ಸಿ ಎಲ್ ಬೋತ್ ಆರ್ ಡಿಫ್ರೆಂಟ್ ಸೊ ದಟ್ ಈಸ್ ಹೆಟ್ರೋಲಿಪ್ಟಿಕ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ ಸೊ ಇದಿಷ್ಟು ದ ಟರ್ಮಿನಾಲಜಿಸ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಕೋಆರ್ಡಿನೇಷನ್ ಕಂಪೌಂಡ್ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಸೊ ಅರ್ಥ ಆಗಿದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಶೇರ್ ಮಾಡಿ ಮತ್ತು ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನಿಮ್ಮ ಪೂರ್ತಿ ಸೆಕೆಂಡ್ ಪಿ ಯು ಸಿ ಮತ್ತು ಇಫ್ ಯು ಆರ್ ಫಸ್ಟ್ ಪಿ ಯು ಸಿ ಇದ್ದರೆ ಫಸ್ಟ್ ಪಿ ಯು ಸಿ ನನ್ನ ಸಪೋರ್ಟ್ ಕೆಮಿಸ್ಟ್ರಿಯಲ್ಲಿ ನಿಮಗೆ ಇದ್ದೇ ಇರ್ತದೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣಂತೆ ನಾಮನ್ ಕ್ಲೇಚರ್ of coordination compounds jate that is very important concept in this chapter thank you have a nice